ಸೋಮಣ್ಣ ಅವರ ನೋವು ಶಮನಕ್ಕೆ ದೆಹಲಿ ಮುಲಾಮು. ರಾಷ್ಟ್ರ ರಾಜಧಾನಿಯಲ್ಲಿ ಸಂತೋಷ ಸೂತ್ರ, ಗೆಲುವಿನ ಮಂತ್ರ. ಸೋಮಣ್ಣ ಅವರು ಬಹಳ ನೋವಿನಲ್ಲಿದ್ದಂಗೆ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಮಾತನಾಡುವಾಗೆಲ್ಲ ಬಹಳ ಭಾವುಕರಾಗ್ತಾ ಇದ್ದಾರೆ. ಅವರ ಸಮಸ್ಯೆಗೆ, ಅವರ ನೋವಿಗೆ ದೆಹಲಿ ನಾಯಕರು ಮುಲಾಮು ಹಚ್ಚುವಂತ ಕೆಲಸ ಮಾಡ್ತಾರ? ಎಲೆಕ್ಷನ್ ವೇಳೆ ತಪ್ಪು ಸಂದೇಶ ಹೋಗುವುದು ಬೇಡ, ಪಕ್ಷ ಬಿಡುವ ಯೋಚನೆ ಇದ್ರೆ ಕೈ ಬಿಡಿ ಅಂತ ಹೇಳಿ ಹೈಕಮಾಂಡ್ ಹೇಳಿದೆಯಂತೆ. ಪಕ್ಷಕ್ಕೆ ನಿಮ್ಮ ಸೇವೆ ಅಪಾರ ಅಂತ ಹೇಳಿ ಬಿಜೆಪಿ ಹಿರಿಯ ನಾಯಕರು ಹೇಳಿದ್ದಾರೆ. ಒಟ್ಟಾಗಿ ವಿಧಾನಸಭೆ ಚುನಾವಣೆ ಗೆಲ್ಲೋಣ ಅಂತ ಹೇಳಿ ಮನವೊಲಿಕೆ ಪ್ರಯತ್ನವನ್ನ ಕೂಡ ಪಟ್ಟಿದ್ದಾರೆ. ನೋಡಿ, ಪಕ್ಷದ ನಾಯಕರ ಬಳಿ ಅಸಮಾಧಾನವನ್ನ ತೋಡಿಕೊಂಡಿದ್ದಾರೆ ವಿ ಸೋಮಣ್ಣ ಅವರು. ಪಕ್ಷದಲ್ಲಿ ತಮ್ಮನ್ನ ನಡೆಸಿಕೊಳ್ತಾ ಇರುವಂತಹ ರೀತಿಗೆ ಸೋಮಣ್ಣ ಅವರು ಬಹಳ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ಕಾರ್ಯಕ್ರಮದಲ್ಲಿ ಕಡೆಗಣಿಸಿದ್ರು. ಹೆಜ್ಜೆ ಹೆಜ್ಜೆಗೂ ವಿಜಯೇಂದ್ರ ಅವರಿಂದ ಅಡ್ಡಗಾಲು ಹಾಕಲಾಯಿತು ಅನ್ನೋ ಆರೋಪವನ್ನ ಮಾಡಿದ್ದಾರೆ. ತಮ್ಮ ಪುತ್ರನ ರಾಜಕೀಯ ಭವಿಷ್ಯದ ಬಗ್ಗೆಯೂ ಕೂಡ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ವಿ ಸೋಮಣ್ಣ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಕಷ್ಟ ಅಂತ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪವರ್ ಟಿವಿಗೆ ದೆಹಲಿ ಉನ್ನತ ಮೂಲಗಳ ಮಾಹಿತಿ ಸಿಕ್ಕಿರೋದು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ವಿ ಸೋಮಣ್ಣ ಅವರು ಬಹಳ ನೋವಿನಲ್ಲಿದ್ದಂಗೆ ಕಾಣಿಸ್ತಾ ಇದೆ. ಇವತ್ತು ದೆಹಲಿಗೂ ಕೂಡ ಹೋಗಿದ್ದಾರೆ. ಅವರ ನೋವಿಗೆ ದೆಹಲಿ ನಾಯಕರು ಮುಲಾಮು ಹಚ್ಚುವಂತ ಕೆಲಸ ಮಾಡ್ತಾರಾ, ಏನ್ ಕತೆ ಅಂತ? ಖಂಡಿತವಾಗೋ, ಏನಂದ್ರೆ ಕಳೆದ ಒಂದು ವಾರದಿಂದ ಸೋಮಣ್ಣನವರ ಒಂದು ಅಸಮಾಧಾನ ಇದೆ, ಅದು ಇದೀಗ ತೀವ್ರ ರೂಪ ಪಡೆದುಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದೀಗ ದೆಹಲಿಯಲ್ಲಿ ಅದಕ್ಕೆ ಒಂದು ಕ್ಲೈಮ್ಯಾಕ್ಸ್ ಆಡೋದಕ್ಕೆ ಬಿಜೆಪಿ ನಾಯಕರು ಈಗ ದೆಹಲಿಗೆ ಸೋಮಣ್ಣನವರನ್ನ ಕರ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನೋ ಸಂಘಟನಾ ಚಿತ್ರರಾಗಿರ್ತಕ್ಕಂತಹ ಬಿ ಎಸ್ ಸಂತೋಷ್ ಅವರೇನೆ ಇದೀಗ ಇದರ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಚುನಾವಣಾ ಸಂದರ್ಭದಲ್ಲಿ ಸೋಮಣ್ಣನವರ ಮುನಿಸುವ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಅನ್ನ ಮಾಡಬಹುದು. ಈ ನಿಟ್ಟಿನಲ್ಲಿ ಕರ್ಕೊಂಡು ಕರೆಸಿ ಬುದ್ಧಿವಾದ ಹೇಳುವಂತೆ ವರಿಷ್ಠರು ತಿಳಿಸಿದ್ರು. ಆ ನಿಟ್ಟಿನಲ್ಲಿ ಪ್ರಹ್ಲಾದ್ ಜೋಶಿ ಅವರ ಮುಖಾಂತರ ಸೋಮಣ್ಣನವರನ್ನ ಈಗ ದೆಹಲಿಗೆ ಕರ್ಕೊಂಡಿರ್ತಕ್ಕಂತಹ ಬಿ ಎಸ್ ಸಂತೋಷ್ ಒಂದು ಸಂಧಾನ ಸಭೆಯನ್ನು ಸಹ ಮಾಡಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ನೀವು ಯಾವ ರೀತಿ ಆತರದಿಂದ ಅವರನ್ನು ನೇಮಿಸಿಕೊಳ್ಳಿ, ಪಕ್ಷ ನಿಮ್ಮನ್ನ ಸರಿಯಾದ ಮಾರ್ಗದಲ್ಲಿ ಸರಿಯಾದ ಒಂದು ಸ್ಥಾನವನ್ನು ಕೊಟ್ಟು ನಡೆಸಿಕೊಳ್ಳುತ್ತೆ. ಜೊತೆಗೆ ನಿಮ್ಮ ಮಹಾನ ಭವಿಷ್ಯ ಏನಿದೆ ಆ ಭವಿಷ್ಯಕ್ಕೂ ಸಹ ಪಕ್ಷ ಒಂದು ರೀತಿಯ ಒಂದು ಒಳ್ಳೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತ ಸಹ ಸೋಮಣ್ಣನವರಿಗೆ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ. ಈ ನಿಟ್ಟಿನಲ್ಲಿ ಸೋಮಣ್ಣ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಇದೀಗ ವರಿಷ್ಠರ ಬಳಿ ತಮ್ಮ ಅಸಮಾಧಾನವನ್ನು ಪಡ್ಕೊಳ್ತಕ್ಕಂಥದ್ದು. ಯಾಕಂದ್ರೆ ಇತ್ತೀಚಿನ ಪ್ರಚಾರ ಸಮಿತಿಯ ಒಂದು ಲೀಸ್ಟ್ ಏನ ಅನ್ನಿಸ್ತಾ ಆ ಲೀಸ್ಟ್ ಅನ್ನು ಸಹ ಸೋಮಣ್ಣನವರನ್ನ ಕಡೆಗಣನೆ ಮಾಡಲಾಗಿತ್ತು. ನನ್ನ ಇಳಿತನಕ್ಕೆ ಎಲ್ಲಿ ಬೆಲೆ ಕೊಟ್ಟರು ಅನ್ನೋದ್ರ ಬಗ್ಗೆನೂ ಸಹ ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಚಾಮರಾಜನಗರದಲ್ಲಿ ಒಂದು ಏನು ಬೃಹತ್ ಕಾರ್ಯಕ್ರಮ ನಡೀತೋ ಆ ಕಾರ್ಯಕ್ರಮದಲ್ಲೂ ಸಹ ಸೋಮಣ್ಣನವರಿಗೆ ಯಾವುದೇ ರೀತಿಯ ಸರಿಯಾದ ರೀತಿಯಲ್ಲಿ ಅವರನ್ನು ನಡೆಸಿಕೊಂಡಿಲ್ಲ, ಹಾಗಾಗಿ ಅವರು ಗೈರು ಹಾಜರಾಗಿದ್ರು. ಇದು ಪಕ್ಷದ ಮೇಲೆ ದೊಡ್ಡ ಮಟ್ಟದ ಎಫೆಕ್ಟ್ ಸಹ ಆಗಿತ್ತು. ಈ ನಿಟ್ಟಿನಲ್ಲಿ ಎಲ್ಲಾ ವಿಚಾರಗಳ ಬಗ್ಗೆಯೂ ಸಹ ಸೋಮಣ್ಣನವರು ಈಗ ಮುಕ್ತವಾಗಿ ಮಾತನಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಯಡಿಯೂರಪ್ಪನವರ ಕುಟುಂಬವನ್ನೇ ಟಾರ್ಗೆಟ್ ಮಾಡಿ ಸೋಮಣ್ಣನವರು ಹೇಳಿದ್ದು. ಯಡಿಯೂರಪ್ಪನವರು ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಈಗ ಪುತ್ರ ವಿಜಯೇಂದ್ರ ಅವರು ತಮಗೆ ಪ್ರತಿ ಬಾರಿಯೂ ಸಹ ಅಡ್ಡಗಳನ್ನು ಆಗ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ತಮ್ಮ ಅಸಮಾಧಾನವನ್ನು ತೋರ್ಕೊಂಡಿದ್ದಾರೆ. ಎಲ್ಲರೂ ಸಹ ಹೈಕಮಾಂಡ್ ಮತ್ತನ್ನು ಅರಿತಿ ನೀವು ಆರಾಮಾಗಿರಿ, ಚುನಾವಣಾ ಸಂದರ್ಭದಲ್ಲಿ ಒಟ್ಟಾಗಿ ಹೋಗೋಣ, ಚುನಾವಣೆಯನ್ನು ಗೆಲ್ಲೋಣ, ಪಕ್ಷವನ್ನು ಅಧಿಕಾರಕ್ಕೆ ತರೋಣ ಅಂತ ಹೇಳ್ಬಿಟ್ಟು ಈಗ ಸೋಮಣ್ಣನ ಅವರಿಗೆ ತಿಳಿ ಹೇಳಿದ್ದಾರೆ ಅಂತ ಸಹ ಹೇಳಬೇಕು. ಸೋಮಣ್ಣನ ಅವರ ನಡೆ ಇದೀಗ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ಕಾದು ನೋಡ್ಬೇಕಾಗಿದೆ. ರಾಘವೇಂದ್ರ, ಇನ್ನೊಂದು ಪ್ರಮುಖವಾದಂತ ವಿಚಾರ ಬಿಜೆಪಿ ಹೈಕಮಾಂಡ್ ನಾಯಕರು ಸೋಮಣ್ಣ ಅವರಿಗೆ ಹೇಳಿದಾರಂತೆ ಬಹಳ ಸ್ಪಷ್ಟವಾಗಿ. ಪಕ್ಷ ಬಿಡುವ ಯೋಚನೆಯಲ್ಲಿ ನೀವಿದ್ರೆ ಈಗಲೇ ಬಿಟ್ಬಿಡಿ, ಚುನಾವಣೆ ವೇಳೆ ತಪ್ಪು ಸಂದೇಶ ಹೋಗೋದು ಬೇಡ ಅಂತ ಹೇಳಿ. ಹೌದಾ? ಅಂದ್ರೆ ಖಂಡಿತ ಸೋಮಣ್ಣನವರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿರ್ತಕ್ಕಂಥ, ಯಾಕಂದ್ರೆ ಸೋಮಣ್ಣ ಒಬ್ಬ ಬಿಜೆಪಿಯಲ್ಲಿ ಹಿರಿಯ ನಾಯಕ, ತನ್ನದೇ ಆದ ವರ್ಚಸ್ಸನ್ನು ಹೊಂದಿರ್ತಕ್ಕಂಥ ನಾಯಕ, ಮಠಮಾನ್ಯಗಳೊಂದಿಗೆ ತಮ್ಮ ಸಂಬಂಧವನ್ನ ಅತ್ಯದ್ಭುತವಾಗಿ ಇಟ್ಕೊಂಡಿರ್ತಕ್ಕಂಥ ನಾಯಕ. ಹೀಗಾಗಿ ಬಿಜೆಪಿಯ ಹಿಂದುತ್ವದ ಅಜೆಂಡಾ ಏನಿದೆ ಅದು ಸೋಮಣ್ಣನವರಿಂದ ಸ್ವಲ್ಪ ಮಟ್ಟಿಗೆ ವರ್ಕೌಟ್ ಆಗ್ಬೋದು. ಆ ನಿಟ್ಟಿನಲ್ಲಿ ಏನಾದ್ರೂ ನೀವು ಪಕ್ಷ ಬಿಡ್ತೀನಿ ಅದು ಇದು ಅನ್ನೋದ್ರೆ ಈಗಲೇ ಬಿಟ್ಬಿಡಿ, ಅಂದ್ರೆ ಆ ಯೋಜನೆಯನ್ನ ಬಿಟ್ಬಿಡಿ, ಸದ್ಯಕ್ಕೆ ನೀವು ಚುನಾವಣೆ ಕಡೆ ಗಮನ ಕೊಡಿ, ಎಲ್ಲವರು ಸಹ ಪಕ್ಷ ನೋಡ್ಕೊಳ್ಳುತ್ತೆ, ವರಿಷ್ಠರು ನೋಡ್ಕೊಳ್ಳುತ್ತಾರೆ ಅಂತ ಹೇಳ್ಬಿಟ್ಟು ಬುದ್ಧಿವಾದವನ್ನು ಹೇಳಿರ್ತಕ್ಕಂಥದ್ದು.